ಹೆಗಡೆ ನೆನಪು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಪ್ರೊಫೆಸರ್ ಚಂದ್ರಶೇಖರ್, ಸೋಮಶೇಖರ್ ಮತ್ತು ಶ್ರೀಪತಿರಾವ್ ಇಲ್ಲಿದಂಗ ಸಾಕಷ್ಟು ಮಾತಾಡಿದರು. ಒಬ್ಬ ನಾಯಕನಿಗೆ ಇರಬೇಕಾದಂಥ ದೂರದೃಷ್ಟಿ, ಒಬ್ಬ ನಾಯಕನಿಗೆ ಇರಬೇಕಾದಂಥ ಸೂಕ್ಷ್ಮತೆಗಳು, ಯಾವ ರೀತಿ ಕೆಲಸ ಮಾಡ್ತಿದ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಸೋಮಶೇಖರ್. ಸೊ ಮೂರು ಜನ ನೆನಪಿನ ಬುತ್ತಿಯನ್ನು ಬಿಚ್ಚುತ್ತಾ ಇದ್ದಾರೆ ಸೋಮಶೇಖರ್. ಮತ್ತು ಇನ್ನೊಂದು ಹೆಗಡೆಯವರಲ್ಲಿ ನಾವೇನು ಕಾಣ್ತಾ ಇದ್ವಿ ಅಂದರೆ, ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ನ ಮೊದಲನೇ ಬಾರಿಗೆ ನಾಲ್ಕು ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸೇರಿಸಿ ಒಂದು ಒತ್ತಡ ತಂದು ಕಾನ್ಫರೆನ್ಸ್ ಮಾಡಿದ್ರು. ಅದು ಮೊದಲನೇ ಕಾನ್ಫರೆನ್ಸ್ ಅಂತ ಹೇಳ್ಬೋದು. ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ನಲ್ಲಿ ಹೇಗಿರಬೇಕು, ಆ ಒತ್ತಡದ ಆಧಾರದ ಮೇಲೆ ಸರ್ಕಾರೀಯ ಕಮಿಷನ್ ನೇಮಕ ಮಾಡಿದ್ರು. ಅಂದರೆ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ನಿಯಂತ್ರಣ ಇಟ್ಟಿರಬೇಕು ರಾಜ್ಯ ಸರ್ಕಾರಗಳ ಮೇಲೆ, ಆ ಆರ್ಥಿಕ ವಿಂಗಡಣೆಯನ್ನು ಹೇಗಿರಬೇಕು, ಎಷ್ಟು ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಬೇಕು, ಅದರ ಬಗ್ಗೆ ಹೆಚ್ಚೆತ್ತು ಎಲ್ಲ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದರು. ಅದಾದ ಮೇಲೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರೀಯ ಕಮಿಷನ್ನ ಮಾಡಿದ್ರು. ಮತ್ತು ಲೋಕಾಯುಕ್ತ, ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಇವರು ಮುಖ್ಯಮಂತ್ರಿ ಆದ ತಕ್ಷಣ ಲೋಕಾಯುಕ್ತ ಕಾಯ್ದೆಯನ್ನು ಜಾರಿಗೆ ತಂದು ಸುಮೋಟೋ ಪವರ್ಸ್ ಅನ್ನು ಕೊಟ್ಟರು. ಸುಮೋಟೋ ಪವರ್ಸ್ ಅಂತಂದರೆ ಇಂಡಿಪೆಂಡೆಂಟ್ ಆಗಿರಬೇಕು, ಸರ್ಕಾರಕ್ಕೆ ಅಧೀನ ಆಗಿರೋದು, ಸರ್ಕಾರಕ್ಕೆ ರೆಕಮೆಂಡೇಷನ್ ಮಾಡಬಾರ್ದು, ಅವರೇ ತೀರ್ಮಾನ ಕೊಡಬೇಕು ಅಂತಕ್ಕಂಥ ಒಂದು ಅಧಿಕಾರದವರು. ಆದರೆ ಒತ್ತಡಗಳ ಒಂದು ಆಧಾರದ ಮೇಲೆ ಅದನ್ನು ತಕ್ಷಣ ವಾಪಸ್ ತೆಗೆದುಕೊಂಡರು. ಆದ್ರೂ ಅತ್ಯುತ್ತಮವಾದಂಥ ಒಂದು ಲೋಕಾಯುಕ್ತದ ಅದನ್ನು ಜಾರಿಗೆ ತಂದರು. ಮತ್ತು ಇನ್ನೊಂದು ಮುಖ್ಯವಾಗಿದ್ದು ಎಲ್ಲಿ ಮತ್ತು ಇನ್ನೊಂದು ಹೇಳ್ತಾ ಇದ್ದೇನೆ, ಅವರು ಒಂದು ಸಂಪ್ರದಾಯವನ್ನು ಅವರು ಹಾಕ್ಕೊಂಡ್ರು. ಏನಂದರೆ, ಲೋಕಾಯುಕ್ತಕ್ಕೆ ಹೊರ ರಾಜ್ಯದಿಂದ ಒಂದು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ, ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಹೊರ ರಾಜ್ಯದವರು ಆಗಬೇಕು ಅಂತೇಳಿ ಎಡಿ ಕೌಶಲ್ಯನ ಪ್ರಥಮ ಬರೀತಾರೆ. ಆದರೆ ಇವತ್ತು ಬಂದಂಥ ಮುಖ್ಯಮಂತ್ರಿಗಳು ಅವರವ್ರ ಜಾತಿಯವರಿಗೆ ಬೇಕಾದವ್ರನ್ನೇ, ಅದೇ ಅರ್ಹತೆ ಇರತಕ್ಕಂಥವ್ರನ್ನ ಆಯಾ ಜಾತಿಯವ್ರನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಸಂಪ್ರದಾಯವನ್ನು ಮುರಿದದ್ದು ಈ ಹಕೀಮ್ ಅವರು ನೇಮಕ ಮಾಡಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗಲಿಂದ. ಅಲ್ಲಿಂದ ಹಕೀಮ್ ಅವರು ರಾಜ್ಯದಲ್ಲಿ ಒಂದು ದಿನಕ್ಕೋಸ್ಕರ ಅವರು ಮುಖ್ಯ ನ್ಯಾಯಾಧೀಶರಾಗಿ ನಿವೃತ್ತಿಯಾದರು. ಅದಾದ ತಕ್ಷಣ ತಂದರು. ಅದಾದಮೇಲೆ ನಮ್ಮ ಎಸ್ ಎಂ ಕೃಷ್ಣರವರು ಇದೇ ರಾಜ್ಯದವ್ರನ್ನ ಮಾಡಿದ್ರು, ಮತ್ತು ಕುಮಾರಸ್ವಾಮಿಯವರು ಇದೇ ರಾಜ್ಯದವ್ರನ್ನ ಮಾಡಿದ್ರು. ಆ ಸಂಪ್ರದಾಯವನ್ನು ಹೆಗಡೆಯವರು ಮಾಡಿದಂಥ ಸಂಪ್ರದಾಯವನ್ನು ತೆಗೆದಾಕಲು. ಮತ್ತು ಎ ಡಿ ಕೌಶಲ್ ಅಂತ ಮುಖ್ಯ ಲೋಕಾಯುಕ್ತರು, ಮತ್ತು ಉಪಲೋಕಾಯುಕ್ತರು ನಮ್ಮ ಮನೆ ಪಕ್ಕದಲ್ಲೇ ಇದ್ದರು ಅವರು, ಒಬ್ಬರು ಉತ್ತರ ಪ್ರದೇಶದವರು, ರೈಕೋಟ್ ಅವ್ರನ್ನ ಮಾಡಿದರು. ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ನಿಷ್ಪಕ್ಷಪಾತವಾದಂಥ ಒಂದು ಆಡಳಿತ ಇರಬೇಕು. ನಮಗೆ ಬೇಕಾದವರು, ನನ್ನ ಜಾತಿಯವರು, ನನಗೆ ಪರಿಚಯಸ್ಥರು ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇತ್ತು. ಅದನ್ನು ಅವ್ರ ದೂರದೃಷ್ಟಿಯನ್ನು ಮತ್ತು ಮೌಲ್ಯಗಳನ್ನು ನಾವು ಹೇಳಬೇಕಾಗ್ತದೆ. ಅವರಿಗೆ ಒಂದು ಒಂದು ವಿಷನ್ ಅಂತ ಇತ್ತು, ಒಂದು ರೋಡ್ ಮ್ಯಾಪ್ ಇತ್ತು, ಫಾಲೋಯಿಂಗ್ ದ ವಿಷನ್. ಆ ವಿಷನ್ನಲ್ಲಿ ಲೋಕಾಯುಕ್ತ ಅನ್ನೋದು ಒಂದು ವೇದಿಕೆ, ಸೋಮಶೇಖರ್ ಅವರು ಹೇಳಿದಾಗೆ ಅದು ಒಂದು ವೇದಿಕೆ. ಅದನ್ನು ಯಾಕೆ ತಂದರು ಅಂತಂದರೆ, ಈಗ ಭಾಳ ಮಾತಾಡ್ತೀವಿ ನಾವು ಗುಡ್ ಗವರ್ನೆನ್ಸ್ ಅಂತ ಹೇಳ್ತೀವಲ್ಲ, ಉತ್ತಮ ಆಡಳಿತ ಅನ್ನೋದನ್ನು, ಅದರ ಕಲ್ಪನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ತಂದರು. ಭಾಳಷ್ಟು ಕೆಲಸ ಆಯಿತು ಅದರಲ್ಲಿ, ನಾವೆಲ್ಲ ಸ್ವಲ್ಪ ಕಂಟ್ರಿಬ್ಯೂಟ್ ಮಾಡಿದ್ವಿ ಲೋಕಾಯುಕ್ತಕ್ಕೆ. ಬಂದಾಗ ಚರ್ಚೆಯಲ್ಲಿ ಮರೆಯೋಕ್ಕಾಗೋದಿಲ್ಲ, ಇದು ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ನಡೀತಾ ಇತ್ತು. ನಾನು ಆವತ್ತು ಕಾಂಗ್ರೆಸ್ನಲ್ಲಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಕೆ ಎನ್ ನಾಗೇಗೌಡರು ಒಂದು ಮಾತು ಹೇಳಿದ್ರು, ನೋಡಿ ಇದು ಮಾಡ್ತಾ ಇದ್ದಾರೆ ರಾಮಕೃಷ್ಣ ಹೆಗಡೆ ಅವರು ತಂದು ಲೋಕಾಯುಕ್ತನ, ಈ ಲೋಕಾಯುಕ್ತ ಏನು ಅಂತಂದರೆ ರಾಮಕೃಷ್ಣ ಹೆಗಡೆ ಅವರ ಸ್ಟೆನೋಗ್ರಾಫರ್ ಆಗಿರ್ತಾರೆ, ಇನ್ನೇನೂ ಇಲ್ಲ ಅಂದರು. ಮರೆಯೋಕ್ಕೆ ಸಾಧ್ಯವಿಲ್ಲ ಅದು. ಅವ್ರು ನಾನು ತೀವ್ರ ಪ್ರತಿಭಟನೆ ಮಾಡಿದ್ದೆ ಅವತ್ತು. ನೀವು ಇನ್ಸ್ಟಿಟ್ಯೂಷನಲ್ ಥಿಂಕಿಂಗೇ ಇಲ್ವಲ್ರಿ ನಿಮಗೆ ಅಂತ. ಇವತ್ತೂ ರಾಜಕಾರಣಿಗಳು ನಾವು ಹಾಗೆ ನಡ್ಕೊಳ್ತಿದ್ದೀವಿ. ಅವ್ರು ರಾಮಕೃಷ್ಣ ಹೆಗಡೆ ಅವರು ಸ್ಟೆನೋಗ್ರಾಫರ್ ಆಗಿದ್ದರೆ ಆ ಲೋಕಾಯುಕ್ತ ಅನ್ನೋ ವೇದಿಕೆ ಇವತ್ತೇನು ಹೇಳ್ತೀವಿ, ಹಾಗಾದರೆ ಇವತ್ತೇನು ಹೇಳ್ತೀವಿ ಹೇಳಿ. ಅದೇ ಲೋಕಾಯುಕ್ತ ಅವರ ಅದೇ ವೇದಿಕೆಯಿಂದ ಒಂದು ಕೊಟ್ಟ ವರದಿ ಆಧಾರದ ಮೇಲೆ ಎಷ್ಟು ಚಾಲನೆ ಸಿಕ್ಕಿದೆ ರಾಜಕೀಯಕ್ಕೆಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡಿ ನಾವು. ಅಂದರೆ ಅಲ್ಲಿ ಅಲ್ಲೂ ಹೀಗೆ ಮಾಡ್ತೀವಿ ನಾವು, ಯಾವುದೇ ಚರ್ಚೆ ಮಾಡಬೇಕಾದ್ರೂ ಬಹುತೇಕ ರಾಜಕಾರಣಿಗಳು ಎಲ್ಲರೂ ಅಂತ ಹೇಳೋದಿಲ್ಲ ನಾವು. ನಮಗೇನೋ ಭಯ, ಅವ್ಯಕ್ತ ಭಯ, ಇಲ್ಲಿ ಬಂದು ಏನೋ ಮಾಡಿಬಿಡುತ್ತೆ. ರೈಟ್ ಟು ಇನ್ಫಾರ್ಮೇಷನ್ ತರಬೇಕಾದ್ರೆ ಅದಕ್ಕೊಂದು ಭಯ ನಮಗೆ, ನಮ್ಮದೆಲ್ಲ ಬಂದ್ಬಿಡುತ್ತೆ ಇಲ್ಲಿ ಮಾಡೋದಿಲ್ಲ. ಈಗ ಕೃಷ್ಣ ಅವರು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಅದನ್ನ ಹೋಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಬಿಟ್ಟಿದ್ರು. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಬೇಡಿ ಸರ್ ನಾನು ಮಾಡ್ತೀನಿ ಅಂತ. ನಾನು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಲಿದ್ದೆ, ಇದೇ ಅರುಣ ರಾಯ್ ಅವ್ರನ್ನೆಲ್ಲ ಕರೆಸ್ಕೊಂಡಿದ್ದೆ ನಾನು. ಎರಡು ಮೂರು ಸುತ್ತು ಮಾತುಕತೆ ಆದಮೇಲೆ ಮಾಡಿದ್ವಿ. ತಮಾಷೆಗಂದರು ಕೃಷ್ಣ ಅವರು, ಯಾಕೆಂದರೆ ಕೆಲವು ಸೀನಿಯರ್ ಮಿನಿಸ್ಟರ್ಸು ಸ್ವಲ್ಪ ಹೆದರ್ಕೊಂಡ್ಬಿಟ್ರು ನಮ್ಮ ಆ್ಯಕ್ಟ್. ನಾನು ಜೈರಾಮ್ ರಮೇಶ್ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡಿದರು ನನಗೆ. ಅದು ಆಮೇಲೆ ಸೀನಿಯರ್ ಮಿನಿಸ್ಟರ್ಗಳು ಏನೇನೋ ಕೇಳತ್ತಲ್ಲ ಇದರಲ್ಲಿ ಇನ್ಫಾರ್ಮೇಷನ್ನು, ಏನಪ್ಪ ಮಾಡೋದು ಅಂತ ಹೇಳಿದಾಗ ಕೃಷ್ಣ ಅವರು ಅಂದರು,
ನಾವು ಪ್ರೊಫೆಸರ್ಸ್ಗೆ ಪ್ರೊಫೆಸರ್ಗೆ ಒಂದು ಪಾರದರ್ಶಕತೆ ಮಾಡಿ ಅಂತಂದರೆ ಅವರು ರೆಡ್ಯೂಸಿಂಗ್ ಅಷ್ಟು ನೇಕೆಡ್ನೆಸ್ ಅಂತ ಹಾಸ್ಯ ಮಾಡಿದರು ಎಸ್ ಎಂ ಕೃಷ್ಣ ಅವರು. ಹೀಗೆ ನಾವು ಹಂಚ್ಕೋಬಾರ್ದು. ಅವರು ಇವತ್ತೆಲ್ಲ ಮಾತಾಡ್ತಿದ್ದೆ ರಾಮಕೃಷ್ಣ ಹೆಗ್ಡೆ ಅವರು ಮಾಡಿದ ಲೋಕಾಯುಕ್ತ ಬಗ್ಗೆ ಅಲ್ವಾ? ದೂರದೃಷ್ಟಿ ಅನ್ನೋದು ಇದ್ದಿದ್ದರೆ ರಾಜಕಾರಣಿಗಳಿಗೆ ಆವತ್ತು ಸ್ವಾಗತ ಮಾಡಿ ಅದರಲ್ಲಿರೋ ನ್ಯೂನತೆಗಳೇನು ಅಂತ ಹೇಳ್ಬೋದಿತ್ತು. ಪಂಚಾಯತ್ ರಾಜ್ ವ್ಯವಸ್ಥೆ ಮಾಡಿದಲ್ಲೂ ಹಾಗೆ ಟೀಕೆ ಮಾಡಿದ್ರಪ್ಪ. ರಾಜೀವ್ ಗಾಂಧಿಯವರು ಮಾಡಲಿಲ್ಲ. ನನ್ನ ಹತ್ರ ನೇರವಾಗಿ ಅವರು ಚರ್ಚೆಗೆ ಕರೆದಾಗ ನಾನು ಇನ್ನೂ ಅದೇ ಹೆಗ್ಡೆಯವ್ರ ಜೊತೆನೇ ಇದ್ನಲ್ಲ, ಇದನ್ನು ಹಾಡಿ ಹೊಗಳಿ ಆದರೆ ಇದನ್ನು ಕೆಲವು ತಿದ್ದುಪಡಿ ಮಾಡ್ಕೋಬೇಕು, ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ರಾಜೀವ್ ಗಾಂಧಿ 73-74 ಸಂವಿಧಾನದ ತಿದ್ದುಪಡಿಗೆ ಹೆಗ್ಡೆಯವರಿಗೆ ನಿಜವಾಗಲೂ ಕಳಕಳಿ ಇತ್ತು. ಇದನ್ನು ಸುಮ್ಮನೆ ಕೆಲವರು ಬರೀ ಶೋಗೆ ಮಾಡ್ತಿದ್ದಾರೆ, ತೋರಿಕೆಗೆ ಮಾಡ್ತಿದ್ದಾರೆ ಅನ್ನೋ ಪ್ರಯತ್ನ ನಮ್ಮಲ್ಲಿ ಇದೊಂದು ಇದೆಯಲ್ಲ, ಒಂಥರ ಸಾರಾಸಗಟಾಗಿ ನೀವು ಹೇಳಿದ್ದನ್ನು ನಾವು ವಿರೋಧ ಮಾಡಲೇಬೇಕು. ವಿರೋಧ ಮಾಡಿದ್ರೆ ಮಾತ್ರ ನನ್ನ ಅಥೆಂಟಿಸಿಟಿ. ಇದನ್ನು ಪಕ್ಷಾತೀತವಾಗಿ ಕೆಲವು ಸಂದರ್ಭದಲ್ಲಿ ನೋಡಬೇಕು. ಮೊನ್ನೆ ಅಣ್ಣಾ ಹಜಾರೆ ಮೂವ್ಮೆಂಟ್ ಹಾಗೆ ಅಲ್ವಾ? ಪಕ್ಷಾತೀತವನ್ನು ನೋಡಲೇಬೇಕಿತ್ತು. ಇಡೀ ಕಾಂಗ್ರೆಸ್ ಇದ್ರಲ್ಲಿ ಒಂದು 3-4 ಜನ ಮಾತ್ರ ಈ ಮಾತುಗಳು ಎಲ್ಲರೂ ಇದನ್ನು ನಿಜವಾಗ್ಲೂ ಹೇಳ್ಬೇಕು. ಯಾಕೆ ಅಂತಂದ್ರೆ ಇದು ವೈಯಕ್ತಿಕವಾಗಿ ನೋಡ್ತೀವಿ ನೋಡಿ, ಆಮೇಲೆ ಏನು ಹೇಳೋಕ್ಕಾಗದೇ ಇದ್ದಾಗ ಇನ್ನೊಂದು ಕೆಟ್ಟ ಕೆಲಸ ಮಾಡ್ತೀವಿ ನಾವು ರಾಜಕಾರಣಿಗಳು ಅಥವಾ ಕೆಲವರು. ನಾವು ಅವರ ಮೋಟಿವ್ ಹುಡ್ಕೊಂಡು ಹೋಗ್ತೇವೆ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೇವೆ. ಹಜಾರೆ ಭ್ರಷ್ಟರು ಅನ್ನೋದು, ಸಂತೋಷ್ ಹೆಗ್ಡೆ ಅವರು ಅವರು ಏನೋ ಸಂಜಯ್ ಎಲ್ಲೋ ಇರ್ತಾರೆ, ಏನು ಮಾಡ್ತಾರೆ, ಹೇಗೆ, ಇದು ಹೆಚ್ಚು ಹೇಳೋಕ್ಕೆ ಇಷ್ಟವಿಲ್ಲ ನನಗೆ. ಆದರೆ ಈ ಥರ ಮಾತಾಡ್ಬೋದಾ ನಾವು? ಒಬ್ಬ ಅದ್ಭುತ ವ್ಯಕ್ತಿ ಸಂತೋಷ್ ಹೆಗ್ಡೆ ಕರ್ನಾಟಕದಲ್ಲಿ ಬಂದಿರೋದು. ಇಂಪೆಕಬಲ್ ಇಂಟಿಗ್ರಿಟಿ, ಯಾವ ಲಂಚ ರುಶುವತ್ತು ಎಲ್ಲಿಗೂ ಹೋಗಲಿಲ್ಲ. ಅವರು ಅವ್ರು ಹೋಗಿ ದುಂಬಾಲ್ ಬಿದ್ದು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿಲ್ಲ. ನಿಜ ನಿಜ. ಅಂಥವ್ರು ಬೆನ್ನ ಹಿಂದೆ ನಿಂತ್ಕೋಬೇಕು, ಅವ್ರು ಬೆನ್ನಿಗೆ ಚೂರಿ ಹಾಕಬಾರ್ದು ಅನ್ನೋ ಮತ ತಾವು ಹೇಳ್ತಾ ಇದ್ರಿ ಸರ್. ಮತ್ತು ಇನ್ನೊಂದು, ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ತಂದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆವಾಗ ಎಲ್ಲ ಮಂತ್ರಿಗಳು, ನಾನು ಅವಾಗ ಕ್ಯಾಬಿನೆಟ್ನಲ್ಲಿದ್ದೆ, ಬಹಳ ಜನ ಮಂತ್ರಿಗಳು ತಮ್ಮ ಇಲಾಖೆಯನ್ನು ಜಿಲ್ಲಾ ಆಡಳಿತಕ್ಕೆ ಜಿಲ್ಲಾ ಪಂಚಾಯಿತಿಗೆ ವರ್ಗಾವಣೆ ಮಾಡೋದ್ರಲ್ಲಿ ಬಹಳ ಜನ ವಿರೋಧ ಮಾಡ್ತಾಯಿದ್ರು. ನನ್ನ ಇಲಾಖೆಯಿಂದ ಅಧಿಕಾರ ಹೋಗ್ತದೆ, ಎಲ್ಲ ಕೆಲಸಗಳು ಅಲ್ಲಿ, ಎಲ್ಲ ಯೋಜನೆಗಳು ಜಿಲ್ಲಾ ಪಂಚಾಯಿತಿಗೆ ಹೋಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರೂ ಇಲ್ಲ ಇದನ್ನು ಬಿಡೋಕ್ಕಾಗಲ್ಲ ಇದನ್ನು ಬಿಡೋಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ಅವಾಗ ಹೆಗ್ಡೆಯವರು ತಮ್ಮ ನೈತಿಕತೆ ಪ್ರದರ್ಶನ ಮಾಡಿ ಎಲ್ಲ ಮಂತ್ರಿಗಳಿಗೂ ಸಮಾಧಾನ ಹೇಳಿ, ನಿಮಗೆ ಗೊತ್ತಾಗಲ್ಲ ಇದರಿಂದ ಎಷ್ಟು ಆಡಳಿತ ಸುಗಮವಾಗಿ ಆಗ್ತದೆ, ಜನರಿಗೆ ನೇರವಾಗಿ ಸರ್ಕಾರದ ಯೋಜನೆಗಳು ತಲುಪ್ತವೆ ನಿಮಗೆ ಅಂತ ಹೇಳಿ 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 ಬಹುಶಃ ಅವರು ಇಲ್ಲದೆ ಇದ್ದಿದ್ದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಷ್ಟೊಂದು ಯಶಸ್ವಿಯಾಗಿ ಜಾರಿ ಆಗ್ತಿರಲಿಲ್ಲ. ನಿಜ ನಿಜ. ಹೌದು, ನಾನೇ ಅದಕ್ಕೆ ಭಾಗಿಯಾಗಿದ್ದೇನೆ, ಅದು ನೋಡಿದ್ದೇನೆ. ಎಸ್ ಸರಿ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಜೊತೆಗೆ ಏನಂತಂದರೆ ಹೆಗ್ಡೆಯವರಿಗೆ ಜನರ ನಾಡಿ ಮಿಡಿತ ಕೂಡ ತುಂಬ ಅದ್ಭುತವಾಗಿ ಗೊತ್ತಿತ್ತು ಅನ್ನುವಂಥದ್ದು. ಹೀಗಾಗಿ ಏನಂತಂದರೆ ಹೆಗ್ಡೆ ಜನಪರವಾಗಿಯೇ ಸಾಕಷ್ಟು ಕ್ರಮಗಳನ್ನು ತಗೊಳ್ಳಿಕ್ಕೆ ಮುಂದಾಗ್ತಿದ್ರು ಅನ್ನುವಂಥದ್ದು. ಜೊತೆಗೆ ಏನಂದರೆ ರಾಜೀನಾಮೆ ಕೊಟ್ಟು ಕೂಡ ಗೆದ್ದು ಬರೋದು ಹೇಗೆ ಅನ್ನುವಂಥದ್ದು ಕೂಡ ಗೊತ್ತಿತ್ತು ತಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ಅಂತ. ಸೊ ನಿಮ್ಮ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ.